ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಕಾರ್ತಿಕ ಸೋಮವಾರದ ಕೊನೆಯ ವಾರ, ಕಡೆ ಕಾರ್ತಿಕ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಸಂಜೆವರೆಗೂ ಒಂದು ಲಾಗ್ ಮಾಡೋಣ ಅಂತ ಡೈಲಿ ಲಾಗ್ಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ಮತ್ತು ನನ್ನ ಮಗ ಇಬ್ಬರು ಫಾಸ್ಟಿಂಗು ಉಪವಾಸ ಇದ್ದೀವಿ. ನಾನೇನು ಯೂಶ್ವಲಿ ಇರ್ತೀನಿ, ನನ್ನ ಮಗ ಬೇಡ ಅಂದ್ರೂ ಅವನು ಇರ್ತಾನೆ, ನಾನಿದ್ದೀನಲ್ಲ ಅಂತ ಕೇಳ್ತಾನೆ ಇದ್ದ. ಅಮ್ಮ, ನಾವು ಯಾವತ್ತು ಕಾರ್ತಿಕ ಬಂದಾಗ ನಾವು ನೆಲದಲ್ಲಿ ಊಟ ಮಾಡ್ತೀವಲ್ವಾ, ಯಾವಾಗ ಮಾಡೋದು ಯಾವಾಗ ಅಂತ. ಸೊ ಕಡೆ ಕಾರ್ತಿಕ ಬಂದಾಗ ಮಾಡೋಣ ನೆಕ್ಸ್ಟ್ ಸೋಮವಾರ ಅಂತ ಹೇಳ್ತಾನೆ ಇದ್ದೆ. ಇವತ್ತು ಅವನು ಇದ್ದಾನೆ, ಆದ್ರೂ ಸ್ಕೂಲಿಗೆ ಹೋಗ್ತಾನಲ್ವಾ ಪಾಪ. ಆಪಲ್ ಮತ್ತು ಆರೆಂಜ್ ಎಲ್ಲ ಕಳಿಸಿದ್ದೆ. ಸೊ ಇರ್ತೀನಿ ಇರ್ತೀನಿ ಅಂತ ಅವನಿಗೇನೋ ಒಂಥರ ಖುಷಿ. ಸೊ ನೀವಿದ್ದೀರಾ, ನಾನಿರ್ತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ, ಬೇಡ ಅಂತ ಇದ್ದಾನೆ. ಸ್ಕೂಲಿಂದ ಬಂದಮೇಲೆ ಹೆಂಗಿರುತ್ತೆ ಅವ್ನ ರಿಯಾಕ್ಷನ್ ಅಂತ ಗೊತ್ತಿಲ್ಲ. ಓಕೆ, ಒಂದಷ್ಟು ಕೆಲಸ ಅದು ಇದು ಏನೇನೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಇದ್ದೀನಿ. ಇದು ಪೂಜೆ ಪಾತ್ರೆ ಎಲ್ಲ ತೊಳಿಬೇಕು ಇವತ್ತು, ಎಲ್ಲ ತೊಳೆದು ಆಮೇಲೆ ಇನ್ನು ಒಂದು ಮಾಪ್ ತೊಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಏನು ಅಂತ ಹೋಗಿ ಕ್ವಿಕ್ಕ ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಅದಾದಮೇಲೆ ಒಂದಷ್ಟು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರಿಗೆಲ್ಲ ರೆಡಿ ಮಾಡ್ಕೋಬೇಕು, ಆಮೇಲೆ ಅಡುಗೆ ಮಾಡಬೇಕು. ಸೊ ಅಡುಗೆಗೆಲ್ಲ ಇಟ್ಟಿದ್ದಾಯಿತು. ಆ್ಯಕ್ಚುಲಿ ಇವತ್ತು ಏನು ಮಾಡ್ತಾ ಇದ್ದೀನಿ, ಒತ್ತು ಶಾವಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವೀಟು ಕಾಯಿ ಹಾಲು ಮಾಡೋಣ ಅಂತ. ಪಾಯಸ ಎಲ್ಲ ಯೂಶ್ವಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅನಿಸ್ತು. ಹಂಗಾಗಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ, ಅದು ಮೊಳಕೆ ಕಾಳು ಸಾಂಬಾರು, ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಇಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ, ಇಲ್ಲಿ ಹಿಂದೆ ರೈಸಿಗೆ ಇಟ್ಟಿದ್ದೀನಿ. ಆಮೇಲೆ ಇವಾಗ ಸೊ ಫಸ್ಟು ದೇವ್ರ ಮನೆಯದೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಟ್ಟು ಆಮೇಲೆ ವತ್ಸಾವ್ಗೆದು ತೋರಿಸ್ತೀನಿ. ವತ್ಸಾವ್ಗೆದು ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಜೊತೆನೂ ಚೆನ್ನಾಗಿರುತ್ತೆ, ಮತ್ತು ಖಾರನೂ ತಿನ್ಬೋದು. ನಾನಿವತ್ತು ನಮ್ಮನೇಲಿ ಸ್ವೀಟು, ಅದಕ್ಕೆ ಕಾಯಾಲ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ. ಈ ನಡುವೆ ತುಂಬ ದಿನಗಳಿಂದ ನನಗಂತೂ ಸಖತ್ ಬ್ಯಾಕ್ ಪೇನ್ ಬರ್ತಾ ಇತ್ತು ನನಗೆ ಮಾಪಿಂಗ್ ಮಾಡುವಾಗೆಲ್ಲ ಅದನ್ನು. ಸೊ ಅದನ್ನು ಹಿಂಡಿ ಬೇರೆ ಮಾಪ್ಗಳಲ್ಲಿ ಅದನ್ನು ನಾವೇನೇ ವಾಟರಲ್ಲಿ ಡಿಪ್ ಮಾಡಿ ಸೊ ಕೈಯಲ್ಲಿ ಹಿಂಡಿ ಒರೆಸ್ಕೊಳ್ಬೇಕಾಗತ್ತೆ. ಅಂಥ ಮಾಪ್ಗಳನ್ನ ಬಗ್ಗಿ ಒರೆಸ್ಕೊಂಡು ಕೆಲಸ ಮಾಡೋದಕ್ಕೆ ಸಖತ್ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಇದೊಂದು ಮ್ಯಾಜಿಕ್ ಮಾಪ್ ಅಂತಲೇ ಹೇಳ್ಬೋದು. ಆ ಕಡೆ ವಾಟ್ರಲ್ಲಿ ಡಿಪ್ ಮಾಡಿ ಈ ಕಡೆ ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, ನೀಟಾಗಿ ನೀರನ್ನೆಲ್ಲ ಹಿಂಡಿಬಿಟ್ಟು ಕೊಡತ್ತೆ. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ತುಂಬ ಉದ್ದ ಕೂಡ ಇದೆ, ನಮಗೆ ಎಷ್ಟು ಉದ್ದ ಬೇಕಂದರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಲಾಕ್ ಸಿಸ್ಟಮ್ ಥರ ಕೊಟ್ಟಿದ್ದಾರೆ, ಅದರಲ್ಲಿ ಹಾಕಿ ಮತ್ತು ಆ ಇದರಲ್ಲೂ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಬ್ಯಾಕ್ ಪೇನ್ ಇದೆ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಸೊ ಮೊದಲಿಗೆ ನಿಮಗೆ ಹೇಳ್ತಾ ಇರೋದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ತೊಗೊಂಡಿದ್ದೀನಿ, ನನಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ರೊಟೇಟ್ ಆಗುತ್ತೆ, ನಾನು ಒರೆಸ್ಬಿಟ್ಟು ಕೂಡ ತೋರಿಸ್ತೀನಿ. ಸೊ ನೋಡಿ, ನಾವು ಯೂಶ್ವಲಿ ಬೇರೆ ಮ್ಯಾಪ್ಗಳಿಗೆ ಈ ಥರ ಲಾಕ್ ಸಿಸ್ಟಮ್ ಎಲ್ಲ ಇರೋದಿಲ್ಲ, ಈ ಥರ ರೊಟೇಟ್ ಕೂಡ ಆಗೋದಿಲ್ಲ, ಒಂದೇ ಕಡೆ ಒರೆಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಆಗಿಲ್ಲ, ಸ್ಲೋಪ್ ಆಗಿ ನಮ್ಗೆ ಯಾವ ಕಡೆ ಬೇಕೋ ಆ ಥರ ಕ್ಲೀನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ, ಬೇರೆ ಮಾಪ್ಗಳಲ್ಲಾದರೆ ಈ ಥರ ಲಾಕ್ ಸಿಸ್ಟಮ್ ಇರೋದಿಲ್ಲ ಅಲ್ವಾ, ನಾವು ಸೋಫಾ ಕೆಳಗಡೆ ಎಲ್ಲ ಹೋಗಿ ಒರೆಸೋದಕ್ಕಾಗಲ್ಲ. ಇದಂತೂ ತುಂಬ ತಿನ್ನಾಗಿದೆ, ಮತ್ತು ಅದು ಲಾಕ್ ಸಿಸ್ಟಮ್ ಕೂಡ ಇರೋದ್ರಿಂದ ಈಗ ಈ ಕಡೆ ಈ ಕಡೆ ನಾವು ಇದನ್ನು ಅದನ್ನು ನೋಡ್ತಾ ಇರ್ಬೋದು. ನೀವು ಬೆಂಡ್ ಮಾಡ್ಬೋದು, ನಾವು ಆ ಕಡೆ ಈ ಕಡೆ ಬೆಂಡ್ ಮಾಡಿ ನೀಟಾಗಿ ಒರೆಸ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನಂಗಂತೂ ಸಖತ್ ಇಷ್ಟ ಆಗುತ್ತೆ. ಯಾವುದೇ ಸಣ್ಣ ಮೂಲೆಗಳಾಗಿರ್ಬೋದು, ಆ್ಯಕ್ಚುಲಿ ಈ ವಾಷಿಂಗ್ ಮಿಷಿನ್ದೆಲ್ಲ ತುಂಬ ಸಣ್ಣ ಇದನ್ನ ಸ್ಟ್ಯಾಂಡ್ ಹಾಕಿರ್ತೀವಲ್ವಾ, ಅಲ್ಲಿ ಕೆಳಗಡೆ ಒರೆಸ್ಕೊಳ್ಳೋದಕ್ಕೆ ಗುಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅಂಥದ್ರಲ್ಲಿ ಒರೆಸೋದಿನ ಎಲ್ಲಿ. ಇದು ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳತ್ತೆ. ನಾವು ಅದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಒರೆಸ್ಕೊಳ್ಬೋದು. ಈ ಫ್ರಿಡ್ಜ್ ಪಕ್ಕದಿಂದ ನನಗೆ ಒರೆಸೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗೆ ಗುಡಿಸ್ಕೊಂಡ್ಬಿಡ್ತಾ ಇದ್ದೆ. ಈ ಮಾಪ್ ಯೂಸ್ ಮಾಡಿಕೊಂಡು ಈ ಥರ ನೀಟಾಗಿ ರೊಟೇಟ್ ಆಗುತ್ತೆ, ಯಾವ ಕಡೆಗೆ ಬೇಕಾದರೂ ನಾನು ಅದನ್ನು ರೊಟೇಟ್ ಮಾಡಿಕೊಂಡು ಒರೆಸ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆಮೇಲೆ ನೋಡಿ, ನೀರಲ್ಲಿ ಡಿಪ್ ಮಾಡೋಕ್ಕೂ ಈಸಿ, ಮತ್ತು ನಾವು ಬಗ್ಬಿಟ್ಟು ಅದನ್ನು ಹಿಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಎರಡು ಮೂರು ಸತಿ ರೊಟೇಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ನಮಗೆ ನೀರನ್ನ ಹಿಂಡ್ಬಿಟ್ಟು ಕೊಡುತ್ತೆ. ಆಮೇಲೆ ಇದನ್ನು ಕ್ಯಾರಿ ಮಾಡೋದು ತುಂಬಾ ಈಸಿ, ಅದಕ್ಕೆ ಒಂದು ಚಕ್ರ ಥರ ಕೊಟ್ಟಿದ್ದಾರೆ. ಸೊ ನಾವು ಎಷ್ಟು ದೂರ ಬೇಕಾದ್ರೂ ಮನೆಯಿಂದ ಈ ಥರ ಎಳ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿದೆ.
ಪ್ರತಿ ವರ್ಷ ದೀಪಾವಳಿ ಹಬ್ಬ ಮುಗಿದು ನೆಕ್ಸ್ಟ್ ಡೇ ಇಂದನೇ ಕಾರ್ತಿಕ ಮಾಸ ಶುರುವಾಗುತ್ತೆ. ಸೊ ಅವತ್ತು ನಾವು ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಹೊಸ್ಲಿಗೆ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ನು ಕಾರ್ತಿಕ ಮಾಸ ಮುಗಿದು ಕೊನೆ ಅಮಾವಾಸ್ಯೆ ಬರೋ ತನಕನು ಪ್ರತಿ ದಿನ ಒಂದು ತಿಂಗಳದ ಬಾಗಿಲಿಗೆ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆಗಿರೋದ್ರಿಂದ ಶಿವನ ಯಾರು ಆರಾಧಿಸ್ತಾರೋ ಅವರೆಲ್ಲರೂ ಸಾಮಾನ್ಯವಾಗಿ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಆಮೇಲೆ ಒಂದು ಸೋಮವಾರ, ನಾಲ್ಕು ಸೋಮವಾರ ಬರುತ್ತಲ್ವ, ಅದರಲ್ಲಿ ಒಂದು ಸೋಮವಾರ ನಾನು ಉಪವಾಸ ಇದ್ದು ವ್ರತನ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಡೀ ಮನೆಯೆಲ್ಲ ಬೆಳಿಗ್ಗೆಯಿಂದ ಕ್ಲೀನ್ ಮಾಡಿಕೊಂಡು ಇವಾಗ ತಲೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಡೆ, ತೊಳ್ಕೊಂಡಿದ್ದಾದ್ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ದೇವ್ರ ಮನೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಎಡೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಉಪವಾಸನ ಕಂಪ್ಲೀಟ್ ಮಾಡ್ತೀವಿ. ಸೊ ನಮ್ಮ ಮನೇಲಿ ಈ ಥರ ಮಾಡೋದು. ಏನಾದರೂ ಸ್ವೀಟ್ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ದೇವರಿಗೆ ಬೇಡ್ಕೊಳ್ತೀನಿ. ಇದನ್ನ ಪ್ರತಿ ವರ್ಷ ಮಾಡ್ತೀನಿ ನಾನು, ಇದನ್ನ ನಡೆಸ್ಕೊಂಡು ಬಂದಿದ್ದೀನಿ ಮದುವೆ ಆದಾಗ್ಲಿಂದನೂ. ಒಂದು ಸೋಮವಾರ ಉಪವಾಸ ಇದ್ದು ಪೂಜೆ ಮಾಡಿ ದೇವರಿಗೆ. ಸಂಡೇ ಊರಿಗೆ ಹೋಗಿದ್ವಿ, ಅಲ್ಲಿಂದ ದಾಸವಾಳ ಮಗ್ಗೆಲ್ಲ ಕಿತ್ಕೊಂಡು ಬಂದಿದ್ದೆ. ಸೊ ಎಷ್ಟೊಂದು ಮಗ್ನ ತಂದಿದ್ದೆ, ಅದನ್ನು ಒಂದು ಅರ್ಧ ಗಂಟೆ ಫ್ರಿಡ್ಜಿಂದ ಎತ್ತಿಟ್ಟಿದ್ದೆ. ಎಲ್ಲ ಹೂಗಳು ಅರಳ್ಕೊಂಡಿದೆ. ಇನ್ನೊಂದಷ್ಟು ಸೇವಂತಿಗೆ ಹೂವನ್ನು ತೊಗೊಂಬಂದಿದ್ದೆ, ರೋಸ್ ಒಂದು ಸ್ವಲ್ಪ ಎಲ್ಲದನ್ನು. ಇವಾಗ ದೇವರಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ದೇವ್ರ ಮನೆ ಕೆಲಸ ಮುಗ್ದೋಗ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತ. ನಿಜವಾಗ್ಲೂ ನನಗೆ ದೇವರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ಆಗತ್ತೆ. ಸೊ ಹಾಗಾಗಿ ದೇವ್ರ ಮನೆ ಕೆಲಸ ಎಷ್ಟೇ ಇದ್ರೂ ಮಾಡ್ಕೊಳ್ಳೋದಕ್ಕೆ ಈಸಿ. ನನಗೆ ಹೂವು ಎಲ್ಲ ಮುಡಿಸಿ ಜೋಡಿಸಿ ಸೊ ಯಾವ್ದು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅದು ನನಗೆ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ನನಗೆ ಇಷ್ಟ ಆಗಬೇಕು. ಆ ಥರ ಹೂವು ಎಲ್ಲ ಜೋಡಿಸ್ಕೊಂಡು ಅಲಂಕಾರ ಮಾಡಿ ನೋಡ್ತಾ ಇರ್ತೀನಿ. ಸೊ ಇದು ಚೆನ್ನಾಗಿ ಕಾಣುತ್ತಾ, ಇದು ಚೆನ್ನಾಗಿದೆಯಾ ಅಂತ ಮಕ್ಳಿಗೂ ಒಂದಷ್ಟು ಕೇಳ್ತಾ ಇರ್ತೀನಿ. ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ಖುಷಿಯಿಂದ ಮಾಡೋದು ಅಂದರೆ ದೇವ್ರ ಮನೆ ಪಾತ್ರೆ ತೊಳೆದು ದೇವ್ರದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡು ಅಲಂಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡೋದು ಅಂದರೆ ನನಗಂತೂ ಸಖತ್ ಇಷ್ಟ. ಯಾವ ಕೆಲಸ ಬೇಕಾದರೂ ಬಿಟ್ಟು ದೇವ್ರ ಮನೆ ಕೆಲಸ ಮಾಡೋ ಅಂದರೆ ನಾನು ತುಂಬ ಖುಷಿಯಿಂದ ಮಾಡ್ಕೊಂಡಿರ್ತೀನಿ. ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಗುತ್ತೆ. ಅಮ್ಮನವರಿಗೆ ಅಲಂಕಾರ ಮಾಡಿ ಅವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಚಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಅನಿಸ್ತಾ ಇರುತ್ತೆ. ಸಾಕು, ಹಾಂ, ಕೆಳಗ್ ನೆಲಕ್ಕೆ ಬೀಳಿಸ್ಬೇಡ, ಸ್ವಲ್ಪ ಹಿಡ್ಕೊ 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 ಹಿಡ್ಕೊ. ಹಾಂ ಸಾಕು ಬಾ. ಹಾಂ ಅರ್ಧ ಮಾಡ್ಬೇಕಾ? ಏನು ಮಾಡಬೇಡ, ನೀನು ಸುಮ್ಮನೆ ತಗೊಂಡ್ ಬಾ, ನಾನು ಹೇಳ್ತೀನಿ. ಹ್ಞೂ ಆಯ್ತು. ನಮ್ಮನೇಲಿ ಶಾವಿಗೆ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಚಕ್ಲಿ ಒಳ್ಳೆಲೆ ಮಾಡ್ಕೊಳ್ಳೋದು. ಇದೊಂಥರ ಗನ್ ಟೈಪ್ ಇದೆ, ಚೆನ್ನಾಗಿದೆ ಇದು, ಕೈಯೆಲ್ಲ ನೋವೇನು ಬರಲ್ಲ. ಸೊ ತುಂಬ ಚೆನ್ನಾಗಿದೆ. ಎಷ್ಟು ಚಕ್ಲಿನಾರ ಮಾಡ್ಬೋದು, ಎಷ್ಟು ಶಾವಿಗೆನಾರ ಮಾಡ್ಬೋದು. ಅದರಲ್ಲಿ ಕಲರ್ ಒಂಥರ ಡಿಸೈನ್ದು, ಯಾವ ಥರ ಡಿಸೈನ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ಈ ಥರ ಇದೆ. ನಾನಿವತ್ತು ಇದನ್ನು ತಗೋತೀನಿ, ಸಣ್ಣದು ಅಂದರೆ ತುಂಬ ಸಣ್ಣ ಇದು ಇದೆ. ಲಾಸ್ಟ್ ಟೈಮ್ ಇದ್ರಲ್ಲಿ ಮಾಡಿದ್ವಿ, ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ಲಿಲ್ಲ, ದಪ್ಪ ಆಗೋಗಿತ್ತು. ಬೇಡ ಅಂತ ಅಮ್ಮ ಇದನ್ನೇ ಹಾಕ್ಕೊಳ್ಳಿ ಅಂತ ಇದನ್ನೇ ಹಾಕಿದ್ರು. ಸೊ ಇವತ್ತು ಇದನ್ನೇ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಫುಲ್ಲು ಈ ಥರ ಸೆಟ್ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ಚಕ್ಲಿ ಅಲ್ಲ ಇದು, ಏನಂತ ಶಾವಿಗೆ ಮಾಡೋದೊಂದು ತಗೋಬೇಕು. ಬಟ್ ನಮ್ಮನೇಲಿ ಜಾಸ್ತಿ ಶಾವಿಗೆ ಯಾರು ಲೈಕ್ ಮಾಡಲ್ಲ, ನನಗೆ ಇಷ್ಟ. ಮತ್ತು ನಮ್ಮ ಅಮ್ಮವ್ರ ಮನೆ ಕಡೆ ಎಲ್ಲ ತಿಂತೀವಿ. ಸೊ ಹಾಗಾಗಿ ಇದೊಂದು. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಒತ್ತಿ ಶಾವಿಗೆ ಮಾಡೋದು ಕೂಡ ಈಸಿ, ತಿನ್ನೋದಂತೂ ಸಖತ್ತಾಗಿರುತ್ತೆ, ಟೇಸ್ಟ್ ಸಖತ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿ ಕುದಿಸೋದಕ್ಕೆ ಇಟ್ಕೊಳ್ಬೇಕು. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು, ಈ ಥರ ಕುದಿ ಬರಬೇಕು. ನಾನಿಲ್ಲಿ ಹಾಕಿದ್ದೀನಲ್ಲ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕುದಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಹಾಕ್ಕೊಂಡು ನಾವು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಈ ಥರ ಕೋಲ್ನ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ಒಂದೇ ಸತಿ ಜಾಸ್ತಿ ತಿರುಗಿಸ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಈ ಥರ ಹಿಟ್ಟು ಹಾಕಿ ಹಾಕಿ ತಿರುಗಿಸ್ಕೊಳ್ಬೇಕು. ಸೊ ತಿರುಗಿಸಿ ಈ ಥರ ಕೂರಿಸ್ಕೊಳ್ಬೇಕು, ಸೆಟ್ ಮಾಡಬೇಕು ಅದಕ್ಕೆ. ಆಮೇಲೆ ಒಂದು ಕ್ಯಾಪು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸಿದ್ದಾದ್ಮೇಲೆ ಕೆಳಗಡೆ ನೆಲದಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಗಂಟು ಇರಬಾರ್ದು, ಗಂಟಿದ್ರೆ ನಾವು ಇದನ್ನು ಶಾವಿಗೆ ಹೋಳಲ್ಲಿ ಈ ಥರ ಚಕ್ಲಿ ಹೋಳಲ್ಲೆಲ್ಲ ಪ್ರೆಸ್ ಮಾಡ್ತೀವಲ್ವ, ಆ ಹೋಲ್ ಒಳಗಡೆ ಸರಿಯಾಗಿ ಅದು ಶಾವಿಗೆ ಬರೋದಿಲ್ಲ, ಹಂಗೆ ಸ್ಟ್ರಕ್ ಆಗಿಬಿಡತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಸೊ ಈ ಥರ ಇನ್ನೂ ಚೆನ್ನಾಗಿ ನೈಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಬಿಸಿ ಇರುತ್ತಲ್ವ, ಸೊ ಸ್ವಲ್ಪನೇ ತಗೊಂಡು ಈ ಥರ
ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಇವಾಗ ಚಕ್ಲಿ ಒಳ್ಳ ತಗೊಂಡಿದ್ದೀನಿ. ನಮ್ಮನೇಲಿ ಶಾವಿಗೆ ಮಾಡೋದು ಮಷಿನ್ ಇಲ್ವಲ್ಲ, ಚಕ್ಲಿ ಒಳ್ಳಲೇ ಮಾಡ್ಕೊಳ್ಬೋದು. ಇದಕ್ಕೆ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕೋದ್ರಿಂದ ಈಸಿಯಾಗಿ ನೀಟಾಗಿ ಅಂಟ್ಕೊಳ್ದೇನೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತಟ್ಟೆ ಪ್ಲೇಟಿಗೆಲ್ಲ ಒತ್ತಿ ಇಟ್ಕೊಂಡು ಇದಕ್ಕೆ ಕಾಯಾಲನ್ನ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರಂತೂ ಸಖತ್ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಾಯಾಲ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರ್ ಜೊತೆನೂ ತಿನ್ಬೋದು, ಆದರೆ ಕಾಯಾಲೇ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು. ಸೊ ಹಾಗಾಗಿ ಕಾಯಲ್ ಮಾಡೋದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅದನ್ನು ಕೂಡ ನೋಡಿ ಮಾಡಿಕೊಂಡು ತಿಂತಾ ಇರಿ. ಕಾಯಾಲ್ ಮಾಡೋಕ್ಕೆ ಫಸ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ದಪ್ಪ ಹೋಳು ಬರುತ್ತಲ್ವ, ಅದರದ್ದು ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಮೂರು ಏಲಕ್ಕಿ ತೊಗೊಳ್ತಾ ಇದ್ದೀನಿ. ಸೊ ಮೂರು ಏಲಕ್ಕಿ ಸಾಕು. ತುಂಬ ಜಾಸ್ತಿ ಏಲಕ್ಕಿ ಜಾಸ್ತಿ ಆದ್ರೂ ಸ್ಮೆಲ್ಲು ಜಾಸ್ತಿ ಆಗುತ್ತೆ, ಒಂಥರ ಕಹಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನುಣ್ಣು ಫಸ್ಟು ರುಬ್ಕೊಂಡ್ಬಿಡ್ಬೇಕು. ಇದನ್ನು ಜಾಸ್ತಿ ನೀರು ಹಾಕ್ಬಾರ್ದು. ಆಮೇಲೆ ಇದು ಚೆನ್ನಾಗಿ ಕಾಯಿ ನುಣ್ಣಗಾದ್ಮೇಲೆ ಬೆಲ್ಲ ಹಾಕ್ಕೊಳ್ಬೇಕು. ಸೊ ಇವಾಗ ಫಸ್ಟು ರುಬ್ಕೊಳ್ತೀನಿ. ಈ ಥರ ಇದ್ರೆ ಸಾಕು, ಫುಲ್ಲು ನೈಸ್ ಇದ್ರೆ ಆವಾಗ ಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಕುಟ್ಕೊಳ್ತೀನಿ, ಕುಟ್ಬಿಟ್ಟೆ ಹಾಕ್ಕೊಳ್ತೀನಿ ಈ ಥರ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಇವಾಗ ದೇವರ ನೈವೇದ್ಯಕ್ಕೆ ಎಡೆನ ಇಡ್ತಾ ಇದ್ದೀನಿ. ಹಣ್ಣು ಕಾಯಿ ಬಾಳೆಹಣ್ಣು ಎಲ್ಲ ಇಟ್ಟು ಬಾಳೆದೆಲೆ ಮೇಲೆ ಇಟ್ಟು ಪೂಜೆ ಮಾಡ್ಕೊಳ್ಳೋದು. ಇಲ್ಲಿ ಅಡಿಕೆ ಪಟ್ಟೆ ಇದ್ರೂ ಅದರಲ್ಲೇ ಇಟ್ಕೊಳ್ಬೋದು. ಸೊ ಈಗ ಹೇಗೂ ನಮ್ಮ ಮುಂದೆ ಗಿಡದ್ದು ಬಾಳೆದೆಲೆ ಬಿಟ್ಟಿತ್ತು, ಅದರಿಂದನೇ ಕಿತ್ಕೊಂಡು ದೇವರಿಗೆ ನೈವೇದ್ಯ ಎಡೆನ ಇಟ್ಕೊಳ್ತಾ ಇದ್ದೀನಿ. ಏನು ಅಡುಗೆ ಮಾಡಿರ್ತೀವಿ, ಇಂಥದ್ದೇ ಅಡುಗೆ ಮಾಡಬೇಕು ಅಂತ ಏನಿಲ್ಲ. ನಮ್ಮನೇಲಿ ಒಟ್ಟು ಯಾವ್ದಾದ್ರು ಒಂದು ಸ್ವೀಟ್ನ ಮಾಡಿದ್ರೆ ಒಳ್ಳೆಯದು. ಮತ್ತು ಅನ್ನ ಸಾಂಬಾರು ಪಲ್ಯ ಈ ಥರದ್ದೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಉಪವಾಸ ಇದ್ದಾಗೆಲ್ಲ ಜಾಸ್ತಿ ಹೆವಿ ತಿನ್ನಕ್ಕಾಗಲ್ಲ ಅಂತ ಸಿಂಪಲಾಗಿ ನಾನಿವತ್ತು ಒತ್ತು ಶಾವಿಗೆ ಮತ್ತು ಅನ್ನ ಮೊಳಕೆ ಕಾಳು ಸಾಂಬಾರನ್ನ ಮಾಡಿದ್ದೀನಿ. ಅದನ್ನು ಇಟ್ಟು ದೇವರಿಗೆ ನೈವೇದ್ಯಕ್ಕೆ, ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡಿ ಉಪವಾಸ ಸ್ವಲ್ಪ ಹೊತ್ತು ಬಿಟ್ಟಿದ್ದು ದೇವ್ರ ಮನೇಲಿ. ನಾವು ಉಪವಾಸ ಯಾರ್ಯಾರು ಇರ್ತೀವಿ ಅವರು ದೇವ್ರ ಪ್ರಸಾದನ ತಿಂದು ಆಮೇಲೆ ಒಪ್ಪತ್ತನ್ನ ಬಿಡ್ತೀವಿ. ನಾನು ಯೂಶ್ವಲಿ ತುಂಬ ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಒಳ್ಳೆಯದು ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ಫಾಲೋ ಮಾಡ್ತೀನಿ. ವರ್ಷಕ್ಕೊಂದ್ಸತಿ ಈ ಥರ ಮಾಡೋದಲ್ವಾ, ಸೊ ಹಾಗಾಗಿ ಇದನ್ನು ಮಾಡ್ತಾ ಇರ್ತೀನಿ. ಪ್ರತಿ ಸೋಮವಾರನೂ ಮಾಡ್ಬೋದು, ಅಂದರೆ ಈ ಕಾರ್ತಿಕ ಮಾಸದಲ್ಲಿ. ನಾನು ಕಡೆ ಕಾರ್ತಿಕ ಬಂದಾಗ, ಇಲ್ಲಾಂದರೆ ಮೊದಲನೇ ಸೋಮವಾರ, ಮಧ್ಯದಲ್ಲಿ ಯಾವ್ದಾದ್ರು ಡೇಟ್ ಪ್ರಾಬ್ಲಮ್ಸ್ ಎಲ್ಲ ಏನು ಇಲ್ಲ ಅಂದಾಗ ಮಧ್ಯದಲ್ಲಿ ಬೇಕಾದರೂ ಮಾಡ್ಕೊಳ್ತೀನಿ. ಸೊ ನನಗೆ ಅನುಕೂಲ ಯಾವಾಗ ಆಗುತ್ತೆ ಅವಾಗ ನೋಡಿಕೊಂಡು. ಇವಾಗ ದೀಪ ಎಲ್ಲ ಹಚ್ಚಿದ್ದಾದ್ಮೇಲೆ ಇದ್ರದ್ದು ತುಪ್ಪದ ಆರತಿನ ಮಾಡಿ ದೇವರಿಗೆ ಇಳಿಯೆಲ್ಲ ತೆಗೆದು ಆಮೇಲೆ ಅರ್ಷ ಕೂಡ ಪೂಜೆ ಮಾಡ್ದ. ಅವನು ಇವತ್ತು ಉಪವಾಸ ಇದ್ದಾನಲ್ವಾ, ಸೊ ಹಾಗಾಗಿ ತುಪ್ಪದ ಆರತಿ ಯೂಶ್ವಲಿ ನಮ್ಮನೇಲಿ ಯಾವಾಗ್ಲೂ ಮಾಡಿ ತುಪ್ಪದ ಆರತಿ ಮಾಡಿ ಇಳಿ ತೆಗ್ದಿರೇ ನನಗೆ ಸಮಾಧಾನ ದೇವರಿಗೆ. ಸೊ ಹಾಗಾಗಿ ರಾಯರಿಗೂ ಕೂಡ ಪೂಜೆ ಮಾಡಿದೆ. ತುಂಬಾ ಖುಷಿಯಾಗತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೇ ಸ್ಟ್ರೈನ್ ಆಗಿದ್ರೂ ದೇವ್ರಿಗೆ ದೀಪ ಹಚ್ಚಿ ನಮ್ಮ ಸಂಕಲ್ಪಗಳೆಲ್ಲನೂ ದೇವ್ರ ಮುಂದೆ ಇಟ್ಟಾಗಂತೂ ಸಖತ್ ಮನಸ್ಸಿಗೆ ಒಂಥರ ಸಮಾಧಾನ ನಿರಾಳ ಅನಿಸುತ್ತೆ ನನಗಂತೂ. ಮಕ್ಕಳು ದೇವ್ರ ಸಮಾನ ಅಂತಾರೆ, ಹಂಗಾಗಿ ನೀನು ನೆಲದಲ್ಲಿ ಊಟ ಮಾಡೋದು ಬೇಡ, ಬಾಳೆದೆಲೆಯಲ್ಲಿ ಊಟ ಮಾಡುವಂತ ಅವನಿಗೆ ಹಾಕ್ಕೊಟ್ಟಿದ್ದೀನಿ. ಇವಾಗ ನಾನು ನೆಲದಲ್ಲಿ ಊಟ ಮಾಡಿ ಸೊ ವ್ರತನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಉಪವಾಸ ಇದ್ವಲ್ವ, ಸೊ ಈಗ ಸ್ವಲ್ಪ ದೇವರಿಗೆ ಸೈಡಲ್ಲಿ ಎತ್ತಿಟ್ಟು ಊಟ ಮುಗಿಸ್ಕೊಳ್ತಾ ಇದ್ದೀವಿ. ನನ್ನ ಮಗ ನನ್ನ ಜೊತೆ ಸಾಥ್ ಕೊಡ್ತಾನೆ, ಬೇಡ ಅಂದರೂ ಕೇಳಲ್ಲ, ನಾನು ಇರ್ತೀನಿ ಅಂತ ಇರ್ತಾನೆ. ಆದರೂ ಕೊನೆ ನೈಟ್ ತನಕ ಇರ್ತಾನೆ ಖುಷಿಯಿಂದ ನನ್ನ ಜೊತೆನೆ, ಅದಂತೂ ನಂಗೆ ಸಖತ್ ಖುಷಿ ಆಗತ್ತೆ. ಊಟ ಎಲ್ಲ ಮುಗೀತು, ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಅಡುಗೆ ಮನೇಲಿ ಪಾತ್ರೆ ನನಗೋಸ್ಕರ ಎಲ್ಲ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಒಂದು ಬಾಕಿ ಉಳಿದಿದೆ, ಕ್ಲೀನ್ ಮಾಡಿ ಮಲ್ಕೊಳ್ಳೋದು.
ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ಲವ್ ಯು ಆಲ್. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ.